ಕನ್ನಡದ ಮೌರ್ಯ ಮತ್ತು ಅರಸು ಸೇರಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದ ನಟಿ ಮೀರಾ ಜಾಸ್ಮಿನ್ ದುಬೈಗೆ ಸೇರಿದ ಎಂಜಿನಿಯರ್ನ ಮದುವೆಯಾಕಿ ನಂತರ ಇಬ್ಬರ ಮಧ್ಯೆ ಜಗಳ ಆಗಿ ಇಂಡಿಯಾಗೆ ವಾಪಸ್ ಬಂದಿದ್ರು ಗಂಡನಿಂದ ಮುಕ್ತಿ ಜೊತೆ ನ್ಯಾಯ ಕೊಡಿಸಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದ ಮೀರಾ ಜಾಸ್ಮಿನ್ ಮೀಡಿಯಾ ಮುಂದೆ ಕಣ್ಣೀರಿಟ್ಟಿದ್ರು ಆ ನಂತರ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಈಗ ಹೊಸ ಲುಕ್ ಮೂಲಕ ಜನರಿಗೆ ಅಚ್ಚರಿ ಕೊಟ್ಟಿದ್ದಾರೆ ಈಗ ಅವರು ಹೇಗಿದ್ದಾರೆ ಎಲ್ಲಿದ್ದಾರೆ ಗೊತ್ತಾ ಇತ್ತೀಚೆಗೆ ಒಂದು ಜ್ಯುವೆಲರಿ ಶಾಪ್ಗೆ ಶಾಪಿಂಗ್ ಮಾಡಲು ಬಂದಿದ್ದ ಮೀರಾ ಜಾಸ್ಮಿನ್ ಯಾರು ಗುರುತು ಹಿಡಿಯಲಿಲ್ಲ ಕಾರಣ ಸಾಮಾನ್ಯ ಜನರಿಗೆ ಗುರುತು ಸಿಗದಷ್ಟು ದಪ್ಪ ಆಗಿದ್ದಾರೆ ಈ ನಟಿ ನಂತರ ಯಾರೋ ಹೀಗೆ ಗುರುತು ಹಿಡಿದು ಮಾತನಾಡಿಸಿದ್ದಾರೆ ವಿಷಯ ಮಾಧ್ಯಮಗಳಿಗೆ ಗೊತ್ತಾಗಿ ಅಲ್ಲಿಗೆ ಬಂದು ಮೀರಾ ಜಾಸ್ಮಿನ್ ಫೋಟೋ ತೆಗೆದಿದ್ದು ಅವು ಈಗ ವೈರಲ್ ಆಗಿವೆ ಕನ್ನಡ ಸೇರಿ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡ ಮೀರಾ ಜಾಸ್ಮಿನ್ ಮ್ಯೂಸಿಕ್ ಡಿರೆಕ್ಟರ್ ಮ್ಯಾಂಡೋಲಿನ್ ರಾಜೇಶ್ ಮದುವೆ ಆಗ್ತೇನೆ ಅಂತ ಇಂಟರ್ವ್ಯೂನಲ್ಲಿ ಹೇಳಿದ ಈ ನಟಿ ನಂತರ ಮದುವೆಯಾಗಿದ್ದು ದುಬೈ ಮೂಲದ ಎಂಜಿನಿಯರ್ ಅನಿಲ್ ಜಾನ್ರನ್ನ ಆದರೆ ಕೆಲವೇ ವರ್ಷಗಳಲ್ಲಿ ಇವರ ಮದುವೆ ಮುರಿದು ಬಿತ್ತು ಅಂತ ಹೇಳಲಾಯಿತು ನೀವು ಮೀರಾ ಜಾಸ್ಮಿನ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಮೀರಾ ಜಾಸ್ಮಿನ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಕಮೆಂಟ್ನಲ್ಲಿ ತಿಳಿಸಿ